ಒಂದು ವಾರದ ಮಳೆ ಇಡೀ ವರ್ಷದ ಮಳೆಗಾಲದ ಪ್ರಭಾವವನ್ನು ಬೀರಿದೆ. ಅದೆಷ್ಟೋ ಜನ ಮನೆ ಮಠಗಳನ್ನು ಕಳೆದು ಅನಾಥರಾಗಿದ್ದಾರೆ. ಜೀವನೋಪಾಯಕ್ಕಾಗಿ ಕಷ್ಟಪಟ್ಟು ಮಾಡಿಕೊಂಡಿದ್ದ ಕೃಷಿ ಭೂಮಿಗಳೆಲ್ಲ ವರುಣನ ಕೋಪಕ್ಕೆ ಕೊಚ್ಚಿ ಹೋಗಿವೆ. ಮಾತ್ರವಲ್ಲದೆ ರಸ್ತೆ ಅಂಗಡಿ ಮುಂಗಟ್ಟುಗಳು ಕಿತ್ತೋಗಿ ಪಡಬಾರದ ಕಷ್ಟ ಪಡುವಂತಾಗಿದೆ. ಇನ್ನು ಇದಕ್ಕೆ ಸೇರ್ಪಡೆ ಎಂಬಂತೆ ಮಂಗಳೂರು ಸೆಂಟ್ರಲ್ ಮಾರ್ಕೆಟ್ನಲ್ಲೂ ಮಳೆ ಅವಾಂತರದಿಂದ ಸಮಸ್ಯೆಗಳು ಉದ್ಭವಿಸಿದೆ. ಆದರೆ ಇಲ್ಲಿನ ಸಮಸ್ಯೆ ಕೇಳುವವರು ಮಾತ್ರ ನಿದ್ದೆಗೆ ಜಾರಿದ್ದಾರ ಅನ್ನೋ ಪ್ರಶ್ನೆ ಎದ್ದಿದೆ. ಸದಾ ಜನಜಂಗುಲಿಯಿಂದ ತುಂಬಿ ತುಳುಕುತ್ತಿರುವ ಮಂಗಳೂರು ಸೆಂಟ್ರಲ್ ಮಾರ್ಕೆಟ್ ಒಂದು ವಾರದಿಂದ ಸತತವಾಗಿ ಸುರಿತಾ ಇರುವ ಮಳೆಯಿಂದಾಗಿ ಹಲವಾರು ಸಮಸ್ಯೆಗಳನ್ನು ಎದುರಿಸುವಂತಾಗಿದೆ. ಒಂದು ಸಣ್ಣ ಮಳೆ ಬಂದರೂ ಮಾರ್ಕೆಟ್ ಒಳಗಡೆ ಕಾಲಿಡುವಂತಿಲ್ಲ. ಅಂಥದ್ರಲ್ಲಿ ಒಂದು ವಾರದ ಮಳೆ ಬಂದರೆ ಹೇಗಿರಬೇಡ ಹೇಳಿ. ಹೌದು, ಮಾರ್ಕೆಟ್ನ ಒಳಗಡೆ ಮಳೆ ನೀರೆಲ್ಲ ಸುರಿದು ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡೋದೇ ಕಷ್ಟಕರವಾಗಿದೆ. ಮಾರ್ಕೆಟ್ನ ಒಳಗೆ ಮೇಲ್ಛಾವಣಿಯಲ್ಲಿ ಧೋ ಅಂತ ನೀರು ಸುರಿತಾ ಇದ್ದು ಮಾರಾಟಕ್ಕಿಟ್ಟ ತರಕಾರಿಗಳ ಮಧ್ಯೆಯೇ ತೋಡಿನಲ್ಲಿ ಹರಿಯುವಂತೆ ನೀರು ಹರಿತಾ ಇದೆ. ಗ್ರಾಹಕರು ಛತ್ರಿ ಹಿಡ್ಕೊಂಡೇ ಶಾಪಿಂಗ್ ಮಾಡಬೇಕಾದ ಪರಿಸ್ಥಿತಿ. ಇನ್ನು ತರಕಾರಿಗಳ ಮಧ್ಯೆ ನೀರು ಹರಿತಾ ಇರೋದ್ರಿಂದ ತರಕಾರಿಗಳೆಲ್ಲ ಕೊಳೆತು ಹೋಗ್ತಾ ಇವೆ. ಮಹಾನಗರ ಪಾಲಿಕೆ ಅದೆಷ್ಟೋ ಬಾರಿ ಭರವಸೆಗಳನ್ನು ನೀಡುತ್ತಾ ಬಂದಿದೆ. ಹಳೆ ಮಾರುಕಟ್ಟೆ ತೆಗೆದು ಹೊಸ ಮಾರುಕಟ್ಟೆ ನಿರ್ಮಿಸುವ ಭರವಸೆಯನ್ನ ಕೊಡ್ತಾ ಬಂದಿದೆ. ಆದರೆ ಯಾವಾಗ ಶಿಫ್ಟ್ ಆಗುತ್ತೆ, ಎಲ್ಲಿಗಾಗುತ್ತೆ ಅನ್ನುವ ವಿಚಾರವನ್ನ ಪಾಲಿಕೆ ಹೇಳ್ತಾನೇ ಇಲ್ಲ. ಸ್ಮಾರ್ಟ್ ಸಿಟಿ ಮಾಡುವ ಉದ್ದೇಶದಿಂದ ಇಲ್ಲಿನ ಮಾರ್ಕೆಟ್ನ ಬೇರೆ ಕಡೆಗೆ ವರ್ಗಾಯಿಸಿ ಹೊಸ ಮಾರುಕಟ್ಟೆ ನಿರ್ಮಿಸುತ್ತೇವೆ ಅನ್ನುವ ಭರವಸೆಯನ್ನ ನೀಡುತ್ತಲೇ ಬಂದಿದೆ. ಆದರೆ ಭರವಸೆ ಮಾತ್ರ ಇನ್ನೂ ಭರವಸೆಯಾಗಿಯೇ ಉಳಿತಿದೆ. ನಮ್ಮ ಮಾರುಕಟ್ಟೆ ವ್ಯವಸ್ಥೆಯನ್ನು ಇಷ್ಟರವರೆಗೆ ಯಾರು ಕೇಳಿದಿಲ್ಲ, ಅದು ಒಂದು ಏನು ಅಂತ ಅದನ್ನು ನೋಡಲಿಲ್ಲ. ಖಾಲಿ ಮಾರುಕಟ್ಟೆಯನ್ನು ಶುಚಿತ್ವ ಮಾಡಿ ಇಡಿ ಅಥವಾ ಏನಂತ ಹೇಳಿದ್ರೆ ಅದು ಬಿಟ್ಟರೆ ಬೇರೆ ಯಾವ ವ್ಯವಸ್ಥೆಯು ಮಾರುಕಟ್ಟೆಯಲ್ಲಿ ಇಲ್ಲ ಅಂತ ನನಗೆ ಹೇಳಲಿಕ್ಕೆ ಬಯಸ್ತದೆ. ಯಾಕೆಂದರೆ ಅದು ಒಂದು ಮಾರುಕಟ್ಟೆಯಲ್ಲಿ ಒಂದು ಕಸ ಹಾಕುವ ಗುಂಡಿಯಿಂದ ಬರುವ ನೀರು, ಅದು ಅಲ್ಲಿಂದ ನಡೆದಾಡಲಿಕ್ಕೆ ವಾಸನೆ ಭರಿತ ನೀರಾಗಿದೆ. ಅದಕ್ಕೆ ಒಂದು ತಕ್ಕ ಪರಿಹಾರವನ್ನು ನಮ್ಮ ಮಾನ್ಯ ಶಾಸಕರಿದ್ದಾರೆ ಅಥವಾ ಮಾನ್ಯ ಜಿಲ್ಲಾಧಿಕಾರಿಯವರಿದ್ದಾರೆ ಅಥವಾ ಮಾನ್ಯ ಮೇಯರ್ರವರು ಅದಕ್ಕೆ ಅದನ್ನು ನೋಡಿ ಒಂದು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಬೇಕಂತ ಹೇಳೋದು ನನ್ನದು ಮೊದಲನೇ ಆದ್ಯತೆ. ಇನ್ನು ಮಾರ್ಕೆಟ್ ಸುತ್ತ ಪಾರ್ಕಿಂಗ್ಗೆ ಸೂಕ್ತ ಸ್ಥಳವಿಲ್ಲ. ಮಾರ್ಕೆಟ್ಗೆ ಬರುವ ಗ್ರಾಹಕರು ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಪರದಾಡ್ತಾ ಇದ್ದಾರೆ. ಮಾರ್ಕೆಟ್ ಹೊರಗಡೆ ಬೀದಿ ಬದಿ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಾ ಇದ್ದಾರೆ. ಇನ್ನು ಪಾರ್ಕಿಂಗ್ ಮಾಡುವಂತಹ ಸ್ಥಳದಲ್ಲಿ ಬೇರೆ ಬೇರೆ ವಾಹನಗಳು ಬಂದು ನಿಂತಿದ್ದು ಗ್ರಾಹಕರು ಅಲೆದಾಡುವಂತಾಗಿದೆ. ಆದರೆ ಮಾರುಕಟ್ಟೆಯಲ್ಲಿ ಇಷ್ಟು ಸಮಸ್ಯೆ ಇದ್ರೂ ಮಹಾನಗರ ಪಾಲಿಕೆ ಆಗಲಿ ಪೊಲೀಸ್ ಇಲಾಖೆ ಆಗಲಿ ತೋಟಿಕ್ ಪೀಟಿಕ್ ಅಂತ ಇಲ್ಲ ಅಂತ ವ್ಯಾಪಾರಿಗಳು ದೂರ್ತಾ ಇದ್ದಾರೆ. ಮಾರುಕಟ್ಟೆಯ ಸುತ್ತಲೂ ಒಂದು ಪಾರ್ಕಿಂಗಿಗೆ ಸರಿಯಾದ ಸ್ಥಳ ಇಲ್ಲ. ಬಂದವರು ಗ್ರಾಹಕರು ಪಾರ್ಕಿಂಗ್ನಲ್ಲಿ ನಿಲ್ಲಿಕ್ಕೆ ಸ್ಥಳವಿಲ್ಲದೆ ಅಲೆದಾಡ್ತಾ ಇದ್ದಾರೆ. ಅಂದರೆ ಬಾಕಿ ಬದಿಯಲ್ಲಿ ಎಲ್ಲ ಮಾರ್ಗದ ಬದಿಯಲ್ಲಿ ಎಲ್ಲ ವ್ಯಾಪಾರವು ತುಂಬಿದೆ, ಆದರೆ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡುವವರದ್ದು ಒಂದು ವಿಷಯಕ್ಕೆ ಅವರಿಗೆ ಚಿಂತನೆ ಇಲ್ಲದಂತಾಗಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಬೇಸರ ಆಗ್ತದೆ. ಹೇಳಿದ್ರೆ ಒಂದು ರೀತಿಯಲ್ಲಿ ಮಾರುಕಟ್ಟೆಯ ಒಳಗಡೆ ಬರುವಂತಹ ಗ್ರಾಹಕರಿಗೆ ಪಾರ್ಕಿಂಗ್ ಮಾಡುವಂಥ ವ್ಯವಸ್ಥೆ ಇಲ್ಲ. ಇನ್ನೊಂದು ಹೇಳಿದರೆ ಪಾರ್ಕಿಂಗ್ ಮಾಡುವಂಥ ಸ್ಥಳದಲ್ಲಿ ಎಲ್ಲ ಗಾಡಿಗಳು ತುಂಬಿವೆ, ಅದು ತಳ್ಳು ಗಾಡಿಗಳೆಲ್ಲ ತುಂಬಿವೆ. ಇದನ್ನು ತೆಗೆಸುವ ಒಂದು ವ್ಯವಸ್ಥೆಯನ್ನು ಮಹಾನಗರ ಪಾಲಿಕೆಯಾಗಲಿ ಅಥವಾ ಒಂದು ಪೊಲೀಸ್ ಇಲಾಖೆಯಾಗಲಿ ಮಾಡುವುದಿಲ್ಲ. ಯಾಕೆ ಅದು ಮಾಡುವುದಿಲ್ಲ ಎನ್ನುವಂಥ ಒಂದು ಪ್ರಶ್ನೆ ಅದು ಬೃಹದಾಕಾರವಾಗಿ ಬೆಳೆದಿದೆ. ಯಾಕಂದರೆ ಅದು ಒಂದು ಮಿಲಿಯನ್ ಪ್ರಶ್ನೆಯಾಗಿದೆ. ಮಂಗಳೂರು ಸೆಂಟ್ರಲ್ ಮಾರುಕಟ್ಟೆಯಲ್ಲಿ ಸಮಸ್ಯೆಗಳೇ ತುಂಬಿ ಹೋಗಿವೆ. ಸಂಬಂಧಪಟ್ಟ ಮಹಾನಗರ ಪಾಲಿಕೆ ಮಾತ್ರ ನಮಗೂ ಇದಕ್ಕೂ ಸಂಬಂಧವಿಲ್ಲವೆಂಬಂತೆ ಬೇಜವಾಬ್ದಾರಿತನದಿಂದ ವರ್ತಿಸ್ತಾ ಇದೆ. ಇನ್ನಾದರೂ ಕೇಂದ್ರ ಮಾರುಕಟ್ಟೆಯ ಸಮಸ್ಯೆಗಳನ್ನು ಅವಲೋಕಿಸಿ ಅದಕ್ಕೆ ಬೇಕಾದ ಕ್ರಮಗಳನ್ನು ಸೂಚಿಸಿ ತಕ್ಕ ಪರಿಹಾರ ಒದಗಿಸುತ್ತಾ ಕಾದು ನೋಡಬೇಕು. ಸಂದೇಶ್ ಜಾರ, ನಮ್ಮ ಕುಡ್ಲ ನ್ಯೂಸ್ 24/7 ಮಂಗಳೂರು.